ಕರಾವಳಿಯಲ್ಲಿ ತಾರಕ ಕೇರಿದ ನಿಷೇಧ ಸಮರ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಹಿಂದೂಯೇತರರಿಗೆ ಅವಕಾಶವಿಲ್ಲವೆಂದು ದೇವಸ್ಥಾನದ ಮುಂದೆ ಬ್ಯಾನರ್ ಅಳವಡಿಕೆ ಕೇಂದ್ರ ಸರ್ಕಾರ ಇಂಧನ ಬೆಲೆಗಳನ್ನು ಅಭಿವೃದ್ಧಿ ಮಾಡುತ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ತಟಸ್ಥವಾಗಿದ್ದ ತೈಲ ಬೆಲೆ ದಿಢೀರ್ ಜಾಸ್ತಿಯಾಗಿದೆ ರಾಹುಲ್ ಗಾಂಧಿ ವ್ಯಂಗ್ಯ ನಾನೇನು ಬ್ರೋಕರ್ ಅಲ್ಲ ನಾನು ಕಳ್ಳತನ ಮೋಸದಿಂದ ಏನನ್ನೂ ಮಾಡಿಲ್ಲ ಬಿಡಿಎ ಅಧಿಕಾರಿಗಳ ಪಿತೂರಿಯಿಂದ ನನ್ನ ಮೇಲೆ ಎಸಿಬಿ ದಾಳಿ ನಡೆದಿದೆ ಮಧ್ಯವರ್ತಿ ಅಶ್ವಥ್ ಆರೋಪ ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಚಿವ ವಿ ಸೋಮಣ್ಣ ವಿರುದ್ಧ ಕೋರ್ಟ್ನಿಂದ ಸಮನ್ಸ್ ಜಾರಿ ಆದೇಶ ಹೊರಡಿಸಿದ ನ್ಯಾಯಾಧೀಶ ಬಿ ಜಯಂತ್ ಕುಮಾರ್ ಹಾಸನದಲ್ಲಿ ಕಾರು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ವಿದ್ಯಾವಿಕಾಸ್ ಶಾಲೆಯ ಐವರು ವಿದ್ಯಾರ್ಥಿಗಳು ದಾರುಣ ಸಾವು ಓವರ್ಟೇಕ್ ಮಾಡುವ ಭರದಲ್ಲಿ ನಡೆಯಿತು ಆಕ್ಸಿಡೆಂಟ್